ಸ್ನೇಹಿತರು ಬಂಧುಗಳೊಡನೆ ಸಂಪರ್ಕ ಸಾಧಿಸುವ ಒಂದು ಸಾಧನವೆಂದರೆ ಅದು ವಾಟ್ಸಾಪ್ ಮೊಬೈಲ್ ಕೊಂಡ ತಕ್ಷಣ ಮೊದಲು ಮಾಡುವ ಕೆಲಸ ವಾಟ್ಸಪ್ ಡೌನ್ಲೋಡ್ ಮಾಡುವುದು ವಾಟ್ಸಪ್ ಕಂಪನಿಯು ಪ್ರತಿ ಸರ್ತಿ ಅಪ್ಡೇಟ್ ಆದಾಗಲೂ ಹೊಸತನ್ನೇನಾದರೂ ಅಪ್ಡೇಟ್ ಮಾಡ್ತಾನೇ ಇರುತ್ತೆ ಜನಪ್ರಿಯ ಮೆಸೇಜಿಂಗ್ ಪ್ಲಾಟ್ಫಾರ್ಮ್ ಎನಿಸಿಕೊಂಡಿರುವ ಮೆಟಾ ತನ್ನ ವಾಟ್ಸಪ್ ಚಾನೆಲ್ ಬಳಕೆದಾರರಿಗೆ ಪರಿಚಯಿಸಿದೆ ತನ್ನ ಈ ವೈಶಿಷ್ಟ್ಯವನ್ನು ವಿಶ್ವದಾದ್ಯಂತ ಲಭ್ಯವಾಗುವಂತೆ ಮಾಡಿದೆ ಈ ದೇಶಗಳಲ್ಲಿ ಭಾರತವೂ ಸೇರಿದೆ ಮೊದಲು ಹತ್ತು ದೇಶಕ್ಕೆ ಹೊಸ ಫೀಚರ್ ಪರಿಚಯಿಸಿದ್ದ ಮೆಟಾ ಕಂಪನಿ ಸದ್ಯ ನೂರೈವತ್ತು ದೇಶಗಳಿಗೆ ವಿಸ್ತರಿಸಿದೆ ವಾಟ್ಸಪ್ ಚಾನೆಲ್ ಒಂದು ಮಾರ್ಗದ ಪ್ರಸಾರ ಸಾಧನವಾಗಿತ್ತು ಕಳೆದ ವಾರ ಬಿಡುಗಡೆಯಾದ ಈ ಹೊಸ ಫ್ಯೂಚರ್ ಅಡ್ಮಿನ್ಗಳು ತಮ್ಮ ವಾಟ್ಸ್ಆಪ್ ಚಾನೆಲ್ನಲ್ಲಿ ಫಾಲೋವರ್ಸ್ನೊಂದಿಗೆ ಟೆಕ್ಸ್ಟ್ ವಿಡಿಯೋಗಳು ಫೋಟೋಗಳು ಸ್ಟಿಕ್ಕರ್ಗಳು ಮತ್ತು ಸಮೀಕ್ಷೆಗಳನ್ನು ಹಂಚಿಕೊಳ್ಳಲು ಅನುಮತಿಸುತ್ತದೆ ಈ ಮೂಲಕ ಒಂದೇ ಆಪ್ ನಲ್ಲಿ ನಿಮ್ಮ ಆಯ್ಕೆಯ ವ್ಯಕ್ತಿಗಳು ಮತ್ತು ಸಂಸ್ಥೆಗಳೊಂದಿಗೆ ಸಂಪರ್ಕದಲ್ಲಿರಬಹುದು ಇಲ್ಲಿ ಕೂಡ ನೀವು ಪ್ರತಿಕ್ರಿಯೆ ನೀಡಲು ಎಮೋಜಿಗಳನ್ನು ಬಳಸಬಹುದು ಒಟ್ಟಾರೆ ಎಷ್ಟು ರಿಯಾಕ್ಷನ್ ಬಂದಿದೆ ಎಂಬುದು ಗೊತ್ತಾಗುತ್ತದೆ ಆದರೆ ನೀವು ಹೇಗೆ ರಿಯಾಕ್ಟ್ ಆಗುತ್ತೀರಿ ಎಂಬುದು ಇತರೆ ಫಾಲೋವರ್ಸ್ಗೆ ಕಾಣುವುದಿಲ್ಲ ವಾಟ್ಸಪ್ ಚಾನೆಲ್ ಅಡ್ಮಿನ್ಗಳು ಮೂವತ್ತು ದಿನಗಳವರೆಗೆ ತಮ್ಮ ಕಂಟೆಂಟ್ ಅನ್ನು ಅಪ್ಡೇಟ್ ಮತ್ತು ಬದಲಾವಣೆ ಮಾಡಲು ಅವಕಾಶವಿರುತ್ತದೆ ಮೂವತ್ತು ದಿನಗಳ ನಂತರ ತಂತಾನೆಯೇ ಹಳೆಯ ಅಪ್ಡೇಟ್ಗಳು ರಿಮೂವ್ ಆಗುತ್ತವೆ ನೀವು ಚಾಟ್ಗಳು ಅಥವಾ ಗ್ರೂಪ್ಗಳಿಗೆ ಅಪ್ಡೇಟ್ಸ್ಗಳನ್ನು ಫಾರ್ವರ್ಡ್ ಮಾಡಿದಾಗ ಅದು ಸ್ವಯಂಚಾಲಿತವಾಗಿ ಮೂಲ ಚಾನಲ್ಗೆ ಲಿಂಕನ್ನು ಒಳಗೊಂಡಿರುತ್ತದೆ ಹೀಗಾಗಿ ಚಾನಲ್ನ ವಿಷಯವನ್ನು ಅನ್ವೇಷಿಸಲು ಬಯಸುವ ಇತರರಿಗೆ ಇದು ಸುಲಭವಾಗುತ್ತದೆ ಆದರೆ ಸದ್ಯ ಎಲ್ಲರಿಗೂ ವಾಟ್ಸಪ್ ಚಾನಲ್ ಕ್ರಿಯೇಟ್ ಮಾಡುವ ಅವಕಾಶ ನೀಡಲಾಗಿಲ್ಲ ಕೆಲವು ಸೆಲೆಬ್ರಿಟಿಗಳು ಪ್ರಭಾವಿ ನಾಯಕರು ಕ್ರೀಡಾ ತಂಡಗಳು ಸಂಸ್ಥೆಗಳಿಗೆ ಮಾತ್ರ ಅವಕಾಶ ನೀಡಲಾಗಿದೆ ಮೆಟಾದ ಹೊಸ ಫೀಚರ್ ಆಗಿರುವ ವಾಟ್ಸ್ಆಪ್ ಚಾನಲ್ಗೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಸೇರ್ಪಡೆಯಾಗಿದ್ದಾರೆ ಈ ಮೂಲಕ ಜನಸಾಮಾನ್ಯರಿಗೆ ಮತ್ತಷ್ಟು ಹತ್ತಿರವಾಗ್ತಿದ್ದಾರೆ ಮೋದಿ ಅವರ ವಾಟ್ಸ್ಆಪ್ ಚಾನಲ್ಗೆ ನೀವು ಸೇರಬಹುದಾಗಿದೆ ಮೊದಲು ನೀವು ನಿಮ್ಮ ವಾಟ್ಸ್ಆಪ್ ನ ಅಪ್ಡೇಟ್ ಮಾಡಬೇಕು ನಂತರ ಅಪ್ಡೇಟ್ಸ್ ಟ್ಯಾಬ್ಗೆ ಹೋಗಿ ಸ್ಕ್ರೀನ್ ಕೆಳಭಾಗದಲ್ಲಿ ಫೈವ್ ಚಾನೆಲ್ಸ್ ಆಯ್ಕೆ ಕಾಣುತ್ತದೆ ಅದರ ಮೇಲೆ ಟ್ಯಾಪ್ ಮಾಡಿ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಲಭ್ಯವಿರುವ ಚಾನೆಲ್ಗಳ ಪಟ್ಟಿ ಕಾಣಿಸುತ್ತದೆ ಅಥವಾ ನೀವೇ ಹುಡುಕಲು ಸರ್ಚ್ ಆಪ್ಷನ್ ಕೂಡ ಇದೆ ನಿಮಗೆ ಬೇಕಾದವರ ಚಾನೆಲ್ ಸೇರಲು ಅವರ ಚಾನೆಲ್ನ ಹೆಸರಿನ ಪಕ್ಕದಲ್ಲಿರುವ ಪ್ಲಸ್ ಐಕಾನ್ ಅನ್ನು ಟ್ಯಾಪ್ ಮಾಡಿ ಸರ್ಕಾರ ಒಂದರ ಮುಖ್ಯಸ್ಥರ ಪೈಕಿ ಮೊಟ್ಟ ಮೊದಲ ವಾಟ್ಸ್ಆಪ್ ಚಾನೆಲ್ ಆರಂಭಿಸಿ ಜನಸಂಪರ್ಕ ಸಾಧನೆಯ ನಿಟ್ಟಿನಲ್ಲಿ ಮುಂದಡಿ ಇಟ್ಟಿರುವವರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಕಳೆದ ವಾರ ವಾಟ್ಸ್ಆಪ್ ಚಾನೆಲ್ ಆರಂಭಿಸಿದರು ಐವತ್ತು ಸಾವಿರ ಮಂದಿ ಪಾಲು ವಹಿಸಿದ್ದಾರೆ ಇಡೀ ದೇಶದ ಇತರೆ ರಾಜ್ಯಗಳ ಮುಖ್ಯಮಂತ್ರಿಗಳ ಪೈಕಿ ವಾಟ್ಸ್ಆಪ್ ಚಾನೆಲ್ ಆರಂಭಿಸಿದವರಲ್ಲಿ ಸಿದ್ದರಾಮಯ್ಯನವರೇ ಮೊದಲಿಗರು ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ